ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಇನ್ನೊಂದು ವೇಳೆಯಲ್ಲಿ ದೇವರ ವಾಕ್ಯವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರೋದಕ್ಕೆ ನಾನು ಬಹಳ ಸಂತೋಷವನಾಗಿದ್ದೇನೆ. ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮನ್ನು ವಂದಿಸುವಂಥವನಾಗಿದ್ದೇನೆ. ದೇವರು ಈ ದಿನದಲ್ಲಿ ನಮಗೆ ಕೊಟ್ಟಂಥ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ, ಕೀರ್ತನೆ 9:17 ವಚನ ಓದಿಕೊಳ್ಳೋಣವೇ. ನಮ್ಮ ಯಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ಹಾಲೆಲೂಯಾ. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಮಾತನಾಡ್ತಾ ಇದ್ರೆ ಏನಂದ್ರೆ, ನಮ್ಮ ದೇವರಾದ ಯಹೋವನ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ ಅಂತೆ. ಯಾಕೆಂದರೆ ಅವರ ಪ್ರಸನ್ನತೆ ನಮ್ಮೊಟ್ಟಿಗೆ ಇದ್ದರೇನೇ ನಾವು ಕೂಡ ಅವರ ಒಂದು ಕಾರ್ಯ ನೋಡುವಾಗ ಎಲ್ಲ ವಿಷಯದಲ್ಲೂ ಕೂಡ ನಾವು ಜಯವನ್ನು ಕಾಣಬಹುದು. ಯಾಕೆಂದರೆ ಇಲ್ಲಿ ಕೀರ್ತನೆಗಾರನ ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ಅಪ್ಪ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ, ನಾವು ಕೈ ಹಾಕಿದ ಕೆಲಸವನ್ನೆಲ್ಲ ಸಫಲಪಡಿಸುವಂತ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ತೀವಿ, ಅನೇಕ ಕಾರ್ಯಗಳಲ್ಲಿ ಹೋಗ್ತೀವಿ. ನಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಮ್ಮ ಒಂದು ಕೆಲಸದಲ್ಲಾಗಿರ್ಬೋದು, ಏನೋ ಒಂದು ಕಾರ್ಯದಲ್ಲಿ ನಮಗೆ ಸಫಲತೆಯನ್ನು ಹುಡುಕುತ್ತಾ ಹೋಗುವಾಗ ಆ ಕಾರ್ಯದಲ್ಲಿ ನಮಗೆ ಜಯ ಬೇಕು ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆತನ ಪ್ರಸನ್ನತೆ. ನೀವು ನಾವು ಈ ವೇಳೆಯಲ್ಲಿ ಪ್ರತಿದಿನವೂ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಆತನ ಸನ್ನಿಧಾನದಲ್ಲಿ ಕೆಲ ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡುತ್ತಾ ಆತನನ್ನು ಸ್ತುತಿಸುತ್ತಾ ಹೊಗಳಿ ಕೊಂಡಾಡುತ್ತಾ ಅಪ್ಪ ದಿನವೆಲ್ಲ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ಅಂತ ನಾವು ವಿಜ್ಞಾಪಿಸುವುದಾದರೆ ಆ ದಿನವೆಲ್ಲ ನಾವು ಕೈ ಹಾಕುವ ಕೆಲಸವನ್ನು ಯೇಸಪ್ಪ ಸಫಲ ಮಾಡಿಕೊಡುವಂಥವರಾಗಿದ್ದಾರೆ. ಯಾಕೆಂದರೆ ಆತನು ಯಹೋವನ್ನಿಸಿ ಜಯ ಕೊಡುವ ದೇವರು ಆಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಯಾವುದೇ ವಿಷಯದಲ್ಲಿ ಜಯ ಬೇಕೋ, ನಾವು ಮಾಡುವಂಥ ಕೆಲಸಗಳಲ್ಲಿ ಸಫಲತೆ ಬೇಕು ಅಂದರೆ ದೇವರ ಪ್ರಸನ್ನತೆ ಅದು ಅತಿ ಅಗತ್ಯವಾಗಿದೆ. ಹೀಗಿರುವಾಗ ಈ ಮುಂಜಾನೆ ವೇಳೆಯ ಪ್ರಾರ್ಥನೆ ಮಾಡುವಾಗ ಯೇಸಪ್ಪನ ಬಳಿ, ಅಪ್ಪ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ಅಂತ ನಾವು ವಿಜ್ಞಾಪನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಪರಿಶುದ್ಧ ಆತ್ಮನೇ ತಂದೆ, ಅಪ್ಪ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗೆ ಈ ವೇಳೆಯಲ್ಲಿ ಇರಲಿ. ಅಪ್ಪ ಅಪ್ಪ ನಾವು ಕೈ ಹಾಕುವ ಕೆಲಸಗಳನ್ನೆಲ್ಲ ನೀವು ಸಫಲಪಡಿಸು. ಅಪ್ಪ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅಪ್ಪ ಅವರು ಈ ದಿನದಲ್ಲಿ ಕರ್ತನೆಪ್ಪ ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ನಿನ್ನ ಪ್ರಸನ್ನತೆ ಅವರನ್ನು ಆವರಿಸಲಿ, ನಿನ್ನ ಒಂದು ಅಸ್ತ ಅವರನ್ನು ಹಿಂಬಾಲಿಸಲಿ ಕರ್ತನೆಪ್ಪ, ನೀನು ಅವರನ್ನು ಪರಿಪಾಲಿಸುವಂತನಾಗು. ಹೆಚ್ಚಾಗಿ ಕರ್ತನೆಪ್ಪ ಅವರು ಕೈ ಹಾಕುವಂಥ ಎಲ್ಲ ಕೆಲಸವನ್ನು ಸಫಲಪಡಿಸು, ಸಫಲಪಡಿಸು. ಈ ದಿನವೆಲ್ಲ ನೀನು ಅವರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್, ಆಮೇನ್.